ನಮಸ್ಕಾರ, ಸುತಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹೀರೆಕಾಯಿ ರಸಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಇದು ಹೀರೆಕಾಯಿ, ಒಂದು ಹೀರೆಕಾಯಿ ತಗೊಂಡಿದ್ದೀನಿ, ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟಿದೆ. ಇಲ್ಲಿ ಸಿಪ್ಪೆ ತಕ್ಕೊಳ್ಳೋಣ, ಈ ಥರ ನೋಡಿ, ನಾನು ದಪ್ಪಗೆ ಹೆಚ್ಚಿಕೊಂಡಿರೋದು. ಈ ಥರ ಹೆಚ್ಚಿಕೊಳ್ಳೋದ್ರಿಂದ ನೀವು ಗ್ರೇವಿಯಲ್ಲಿ ಕರಗಲ್ಲ, ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ರೆ ಕರಗೋಗ್ಬಿಡತ್ತೆ ನೀವು ಬೇಯಿಸೋ ಅಷ್ಟೊತ್ತಿಗೆ. ಕಾಲ್ ಕಪ್ ಶೇಂಗಾ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರೋದು ಜಾರಿಗೆ ಹಾಕೊಳ್ಳೋಣ. ಕಾಲ್ ಕಪ್ನಷ್ಟು ಒಣ ಕೊಬ್ಬರಿ, ಮೊದಲು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇದೇ ಜಾರಿಗೆ ಶುಂಠಿ ಅರ್ಧ ಇಂಚಿನಷ್ಟು, ಬೆಳ್ಳುಳ್ಳಿ 7 ರಿಂದ 8 ಎಸಳು, ಸ್ವಲ್ಪ ಕರಿಬೇವು, ಅರ್ಧ ಟೀಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಬೆಲ್ಲ, ಖಾರದ ಪುಡಿ 1 ಟೀಸ್ಪೂನ್ ಅಷ್ಟು, ಅರಿಶಿನ 1/2 ಟೀಸ್ಪೂನ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀಸ್ಪೂನ್ ಅಷ್ಟು ಗರಂ ಮಸಾಲ. ನೀವು ಗರಂ ಮಸಾಲ ಬದಲಿ ನೀವು ಗೊಜ್ಜಿನ ಪುಡಿ ಹಾಕೋಬಹುದು. ಹುಣಸೆ ರಸ 1 ಟೀಸ್ಪೂನ್ ಅಷ್ಟು, ಅರ್ಧ ಕಪ್ನಷ್ಟು ನೀರು ಹಾಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಹೀರೆಕಾಯಿಗೆ ಮಸಾಲೆ ರೆಡಿಯಾಗಿದೆ. ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ, 1 ಅರ್ಧ ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ. ಈರುಳ್ಳಿ ದೊಡ್ಡ ಸೈಜ್ 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು, ಕರಿಬೇವು ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿ ಹಾಕೊಳ್ಳೋಣ. ಒಗ್ಗರಣೆಯಲ್ಲಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಹೀಗೆ ಬೇಯಿಸ್ಕೊಂಡಿರೋದು ಚೆನ್ನಾಗಿ. ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಮಸಾಲೆ ಸೇರಿಸ್ಕೊಳ್ಳೋಣ, ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ. ಜಾರಿಗೆ 1/2 ಕಪ್ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ಇರೋದು. ಇನ್ನೊಂದು 1/2 ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಇದೇ ಟೈಮ್ನಲ್ಲಿ ಏನಾರು ಉಪ್ಪು ಬೆಲ್ಲ ಬೇಕಾದರೆ ಸೇರಿಸ್ಕೋಬೋದು. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹೀರೆಕಾಯಿ ಮೆತ್ತಕಾಗುವವರೆಗೂ ಬೇಯಿಸ್ಕೊಳ್ಳೋಣ ತಟ್ಟೆ ಮುಚ್ಚಿ. ನೋಡಿ, 7 ರಿಂದ 8 ನಿಮಿಷ ಬೇಯಿಸ್ಕೊಂಡಿರೋದು ಮೀಡಿಯಂ ಫ್ಲೇಮಲ್ಲಿ. ಹೀರೆಕಾಯೆಲ್ಲ ಚೆನ್ನಾಗಿ ಬೆಂದಿದೆ. ನಿಮ್ಮ ಗ್ರೇವಿ ಇನ್ನೂ ಗಟ್ಟಿ ಬೇಕಂದ್ರೆ ಇನ್ನೊಂದು 2 ನಿಮಿಷ ಬೇಯಿಸ್ಕೋಬೋದು. ನನಗೆ ಅನ್ನಕ್ಕೂ ಚಪಾತಿಗೂ ಚೆನ್ನಾಗಿರುತ್ತೆ ಈ ಗ್ರೇವಿ, ತಣ್ಣಗಾದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹೀರೆಕಾಯಿ ರಸಪಲ್ಯ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.